ಹಾಗಾಗಿ ಒಂದೆರಡು ಮಾತುಗಳು ಎಲ್ಲರಿಗೋಸ್ಕರ ಪ್ಲೀಸ್ ನಿಮ್ಮ ಧ್ವನಿಯಲ್ಲಿ ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ನಮಸ್ಕಾರ ವೇಮಗಲ್ಲು ಬಹಳ ಖುಷಿ ಆಯ್ತು ಥ್ಯಾಂಕ್ಸ್ ನಮ್ಮ ಡಿ ಸಿ ಪಿ ದೇವರಾಜ್ ಸರ್ಗೆ ಇಲ್ಲಿಗೆ ಬರಲೇಬೇಕು ರಾಜ್ಯೋತ್ಸವಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದು ಆ್ಯಂಡ್ ನಮ್ಮ ಚಿತ್ರರಂಗದ ಎಲ್ಲ ಕಲಾವಿದರಿದ್ದಾರೆ ಹಿರಿಯ ಕಲಾವಿದರುಗಳು ಅವ್ರಿಗೂ ನನ್ನ ನಮಸ್ಕಾರ ತುಂಬ ಖುಷಿ ಆಯ್ತು ಎಲ್ಲರೂ ನೋಡಿ ಇಲ್ಲಿ ಆ್ಯಂಡ್ ನನಗೆ ಭಾಳ ಖುಷಿ ಆಯಿತು ದೊಡ್ಡ ಜಾತ್ರೆ ಥರ ನಡೀತಾ ಇದೆ ಇಲ್ಲಿ ರಾಜ್ಯೋತ್ಸವ ಊರು ಎಂಟರ್ ಆದಾಗಿಂದ ಹಿಡಿದು ಸ್ಟೇಜಿಗೆ ಬರೋವರೆಗೂ ಭಾಳ ಅದ್ಭುತವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ತುಂಬ ಇಂಪಾರ್ಟೆಂಟು ಕನ್ನಡನ ಕನ್ನಡ ಒಂದು ಕನ್ನಡದ ಉತ್ಸವ ಇದೆಯಲ್ಲ ಪ್ರತಿ ಪ್ರತಿ ದಿನದ ಉತ್ಸವ ಆಗ್ಬೇಕದು ರಾಜ್ಯೋತ್ಸವದನ್ನ ಇಷ್ಟು ಅದ್ಭುತ ಒಂದು ಜಾತ್ರೆ ತರ ಆಚರಿಸ್ತಾ ಇದ್ದೀರಾ ಒಂದು ಭಾಷೆಯ ಬೆಳವಣಿಗೆಯಲ್ಲಿ ಸಿನಿಮಾ ಸಾಹಿತ್ಯ ನಾಟಕ ಅದೆಲ್ಲದರ ಸೆಲೆಬ್ರೇಷನ್ ತುಂಬಾ ಇಂಪಾರ್ಟೆಂಟು ಸೊ ಹಂಗಾಗಿ ಸಿನಿಮಾನು ಅಷ್ಟೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀರಾ ಇಲ್ಲಿ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ರಿಯಾಕ್ಷನ್ ನೋಡ್ತಾ ಇದ್ರೆ ನೀವು ಸ್ವಾಗತ ಮಾಡ್ಕೊಂಡು ಇದ್ರ ರೀತಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಯಾವಾಗ್ಲೂ ನಮ್ಮೆಲ್ಲ ಕಲಾವಿದರ ಮೇಲೆ ನಿಮ್ಮ ಪ್ರೀತಿ ಹಿಂಗೇ ಇರಲಿ ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ ಯಾವಾಗ್ಲೂ ಇದೇ ತರ ನಮ್ಮೆಲ್ಲರನ್ನು ಹರಿಸಿ ಥ್ಯಾಂಕ್ ಯು ಸರ್ ನೀವು ಬಂದು ಡೈಲಾಗ್ ಹೇಳಲಿಲ್ಲ ಅಂದ್ರೆ ಹೇಗೆ ನಿಮ್ಮ ಎರಡು ಡೈಲಾಗ್ ಸೂಪರ್ ಹಿಟ್ ಎಲ್ರಿಗೂ ಇಷ್ಟ ಅದ್ರಲ್ಲಿ ಮೊದಲ ಡೈಲಾಗ್ ಸರ್ ದಯವಿಟ್ಟು ನನ್ಗಂತೂ ಬೇಕೇ ಬೇಕು ಡೈಲಾಗು ಬೆಳೆಸಿದಲ್ಲ ಬೆಳೆದಿದ್ದು ನುಗ್ಗಿದ್ ನಾವು ಹೊಡೆದಿದ್ ನಾವು ಬೆಂಕಿ ಹಚ್ಚಿದ್ ನಾವು ಅದ್ರಲ್ಲಿ ಜೋಳ ಬೇಯಿಸ್ಕೊಂಡು ತಿಂದವ್ರು ನೀವು ಅಂಕಲ್ನ ಹೊಡಿತೀನಿ ಸುಬೆ ಏ ಬರ್ಲಪ್ಪ ಜೋರ ಚಪ್ಪಾಳೆ ಸರ್ ಈ ಡೈಲಾಗ್ ಎಲ್ರಿಗೂ ಇಷ್ಟ ಇದಾದ್ಮೇಲೆ ಒಂದು ಡೈಲಾಗ್ ಇಷ್ಟ ಅದೇ ಸಿನಿಮಾದ ಟೈಟಲ್ ನಮಗೋಸ್ಕರ ಒಂದು ಜೋರಾಗಿ ಸರ್ ದಯವಿಟ್ಟು ಅಂಡ್ ಥ್ಯಾಂಕ್ ಯು ವೆಂಕಟೇಶ್ ಅವ್ರಿಗೆ ತುಂಬಾ ಅದ್ಭುತವಾಗಿ ಆರ್ಗನೈಸ್ ಮಾಡಿದೀರಾ ಅಂಡ್ ಸಿನಿಮಾದ ನಿರ್ಮಾಣ ಕೂಡ ಮಾಡಿದ್ದಾರೆ ಬಡವರ ಮನೆ ಮಕ್ಕಳು ಬೆಳಿಬೇಕಂದ್ರೆ ಅಂತಾನೆ ಟೈಟ್ಲ್ ಇಟ್ಟಿದ್ದಾರೆ ಗೊತ್ತಿಲ್ಲ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಅನ್ಸಿದ್ದನ್ನ ಹೇಳಿದ್ದೆ ಅದು ಇಷ್ಟರ ಮಟ್ಟಿಗೆ ಅದನ್ನ ರಿಸೀವ್ ಮಾಡ್ಕೊಳತ್ತೆ ಅದು ಹಿಂಗಾಗತ್ತೆ ಅಂತ ನನಗೂ ಐಡಿಯಾ ಇರಲಿಲ್ಲ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಖಂಡಿತ ಅದು ಒಂದ್ ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಗ್ಲಿ ಅಂತಾನೆ ಹೇಳದಂತ ಮಾತು ಯಾಕೆಂದ್ರೆ ಎಷ್ಟೊಂದ್ ಸರಿ ಜೀವನದಲ್ಲಿ ಎಷ್ಟೊಂದ್ ಕೆಲಸಗಳು ಮಾಡ್ತಾ ವರ್ಕ್ ಆಗದೇ ಇದ್ದಾಗ ಸೋತಾಗ ಅಯ್ಯೋ ಆಗ್ತಾ ಇಲ್ವಲ್ಲ ಅಂತೆಲ್ಲ ಅನ್ನಿಸ್ದಾಗ ನಾವೇ ಇನ್ಸ್ಪಿರೇಷನ್ಗೆ ಎಲ್ಲೋ ನಮ್ಮ ಕಣ್ಮುಂದೆ ಯಾರನ್ನೋ ನೋಡ್ತೀವಿ ಅಥವಾ ಯಾವುದೋ ಒಂದು ಓದ್ತೀವಿ ಯಾರ್ದೋ ಒಂದು ಕೋಟ್ನ ತಗೋತೀವಿ ಹಂಗೆ ನಾಲ್ಕು ಜನಕ್ಕೆ ಇವತ್ತು ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅನ್ನೋದು ಇನ್ಸ್ಪೈರ್ ಮಾಡ್ತಿದ್ರೆ ಅದು ತುಂಬ ಖುಷಿ ಅದನ್ನ ಇಟ್ಕೊಂಡು ಸಿನಿಮಾನೇ ಮಾಡಿದರೆ ಒಳ್ಳೇದಾಗಲಿ ಸಿನಿಮಾಗೆ ಆ್ಯಂಡ್ ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಬರೀ ಹೇಳೋದ್ರಿಂದ ಅಥವಾ ಅದು ಕೇಳಿದಾಗ ಅದು ಅದಕ್ಕೆ ವಿಸಿಲ್ ಹೊಡೆಯೋದ್ರಿಂದ ಏನೂ ಆಗಲ್ಲ ಐ ಥಿಂಕ್ ತುಂಬ ಶ್ರಮ ಹಾಕಿ ಕೆಲಸ ಮಾಡಬೇಕು ಪ್ರತಿ ಹಂತದಲ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ನೀವೇನೇನು ಇಷ್ಟಪಡ್ತೀರಾ ಅದ್ರ ಕಡೆಗೆ ತುಂಬ ಶ್ರಮ ಹಾಕಿ ಕೆಲಸ ಮಾಡಬೇಕು ಚೆನ್ನಾಗಿ ಓದಬೇಕು ಚೆನ್ನಾಗಿ ಕನಸು ಕಾಣಬೇಕು ಅದನ್ನು ಸಾರ್ಥಕ ಮಾಡ್ಕೊಳ್ಳೋಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಹಂಗೆ ಮಾಡಿದಾಗ ಖಂಡಿತ ಎಲ್ಲದೂ ಆಗುತ್ತೆ ಏನೇನಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ ಅದಕ್ಕೆ ಐ ಥಿಂಕ್ ಇಲ್ಲಿ ನಮ್ಮ ಕಲಾವಿದರು ಸಾಕಷ್ಟು ಜನ ಇದ್ದಾರೆ ನಾವಿದ್ದೀವಿ ನಾವೆಲ್ಲರೂ ಒಂದು ಎಕ್ಸಾಂಪ್ ಎಲ್ಲರೂ ಒಂದೊಂದು ಎಕ್ಸಾಂಪಲ್ ಏನೇ ಅದಕ್ಕೆ ಸೊ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಆ್ಯಂಡ್ ನಿರಂತರವಾಗಿ ಕನ್ನಡ ಕನ್ನಡತನನ ಸೆಲೆಬ್ರೇಟ್ ಮಾಡಿ ಥ್ಯಾಂಕ್ ಯು ಜಾಲ್ ರೆಡಿಯಾ ಏನ್ ಡಿಸೆಂಬರ್ 5ನೇ ತಾರೀಕು ಬರ್ತಾ ಇದೆಯಲ್ಲ ನೋಡಿ ತಗ್ಗದಲ್ಲೇ ಪುಷ್ಪ ಒನ್ಗಿಂತ ಇನ್ನು ಸಖತ್ತಾಗಿರುತ್ತೆ ಕರೆಕ್ಟ್ ನಾ ಇನ್ನೊಂದು ಹೇಳಬೇಕು ನವೆಂಬರ್ 22ಕ್ಕೆ ಜೀಬ್ರಾ ಅಂತ ಒಂದು ತೆಲುಗು ಸಿನಿಮಾ ಮಾಡಿದ್ದೀನಿ ನಾನು ಮತ್ತೆ ಸತ್ಯದೇವ್ ಈಗ ನಾಡಿದ್ದು ಟ್ರೈಲರ್ ರಿಲೀಸ್ ಇದೆ ಚಿರಂಜೀವಿ ಅವರು ಬಂದು ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದಾರೆ ಜೀಬ್ರಾ ತೆಲುಗುಲೂ ರಿಲೀಸ್ ಆಗುತ್ತೆ ಕನ್ನಡದಲ್ಲೂ ಕೂಡ ರಿಲೀಸ್ ಆಗುತ್ತೆ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ನವೆಂಬರ್ 22ಕ್ಕೆ ಜೀಬ್ರಾ ಡಿಸೆಂಬರ್ 5ಕ್ಕೆ ಪುಷ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಎಸ್ ಡಾಲಿ ಸರ್ ಎಲ್ಲೆಲ್ಲಿ ಇರ್ತಾರೆ ಅಲ್ಲಿ ಒಂದು ಈ ತರದ ಒಂದು ಜೋಶ್ ವಾಯ್ಸ್ ಇದ್ದೇ ಇರತ್ತೆ ಆಗ್ಲಿಂದ ನಾನು ನಿಮ್ನ ಕೇಳ್ತಾ ಇದ್ದೆ ಒಂದ್ಸತಿ ಶಿಲೆ ಕೊಡ್ರಪ್ಪ ಅಂತ ಈಗಾಗ್ಲೇ ನಮ್ಮ ಪ್ರೀತಿಯ ಡಾಲಿ ಧನಂಜಯ್ ಸರ್ ಇದ್ದಾರೆ ಬರ್ಲಿ ಶಿಲೆ ಸುರಿಮಳೆ
ಹಾಗೆ ಈ ಒಂದು ವೇದಿಕೆಗೆ ನಮ್ಮ ಪ್ರೀತಿಯ ಎಸ್ಪಿ ದೇವರಾಜ್ ಸರ್ ಅವರನ್ನು ಕೂಡ ಬರಮಾಡಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದಾರೆ ಜೊತೆಗೆ